ಆಗಸ್ಟ್ 14ರಿಂದ ಗೃಹಲಕ್ಷ್ಮಿ ಜಾರಿಗೆ ಬರ್ತದೆ. ಸೊ ಇದು ಅನ್ಎಂಪ್ಲಾಯ್ಡ್ ಯೂಸಿಗೆ ಕೊಡ್ತಕ್ಕಂತ 24 ತಿಂಗಳು ಮಾತ್ರ ಕೊಡ್ತೀವಿ. ಒಂದು ವೇಳೆ 24 ತಿಂಗಳೊಳಗಡೆ ಯಾರಿಗಾದ್ರು ಕೆಲಸ ಸಿಕ್ಕಿದ್ರೆ ಅವರು ಕೊಡಲ್ಲ, ಅದು ಪ್ರೈವೇಟ್ ಆಗಿರ್ಬೋದು ಸರ್ಕಾರಿ ಆಗಿರ್ಬೋದು, ಉದ್ಯೋಗ ಸಿಕ್ಕಿದ್ರೆ ಕೊಡಲ್ಲ. ಮತ್ತೆ ಅವರಿಗೆ ನಾವು ಕೆಲಸ ಸಿಕ್ಕಬೇಕು ಅನ್ನೋ ಕಾರಣಕ್ಕೋಸ್ಕರ, ಉದ್ಯೋಗ ಸೃಷ್ಟಿ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಎಲ್ಲಿ ಯಾವ ತರದ ಕೆಲಸ ಸಿಕ್ಬೇಕು ಸಿಗ್ತದೆ ಅಂತಕ್ಕಂಥ ಮಾರುಕಟ್ಟೆನಲ್ಲಿ ಯಾವ್ದಕ್ಕೆ ಡಿಮ್ಯಾಂಡ್ ಇದೆ ಆ ತರದ ಸ್ಕಿಲ್ ಡೆವಲಪ್ಮೆಂಟ್ ಕೂಡ ಕೊಡ್ತೀವಿ. ಸೊ ಇವು 5 ಕಾರ್ಯಕ್ರಮಗಳನ್ನ ನಾವು ಈಗಾಗಲೇ ಜಾರಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಮತ್ತೆ ಯಾವಾಗ ಯಾವತ್ತಿನಿಂದ ಜಾರಿಗೆ ಬರ್ತವೆ ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ದೇವೆ.